नमस्कार वेलकम टू फुड मीडिया कन्नड इवत ना ईजी मन एग् बिर्यानी हेगं तोर्सकोड़ी अदिंत मुंचे नम चल यार सब्सक्राइब आगे सब्सक्राइब आगे पकली बेल आइकन कूड़ा क्ली ना अपलोड प्रतियो वीडियो नहीं मिस नोड़बूद इन आता बनी ना वीडियो शुरुम एग् बिर्यानी नावी ईद मोटे तक वे निमें जास्ती मोटे बे अंतर नहीं जास्ती मोटे सह बेसबाद ना मोदी ईद मोटे बेसोण नोड़ नावी लोटली वे लोट अक्की तक कुर के मूर् लोटदूर हाँतीवे सण तुंड चक्के अर्ध मोग्गु एरडु लवंग एलक्की बिर्यानी एले काळु मेणसु टी स्पून तुप्प हाकि इवग इत स्वल्प कदि बर कदि बर तनक ना उल्दी प्रिपरेशन पात्र के टेबल स्पून एण्णे हाकि अदे ना कत्तरिसिद नालक्कु बेल्लुळ्ळि कत्तरिसिद अर्ध ईरुळ्ळि कत्तरिसिद नालक्कु हसि मेणसु हत्तु काळु मेणसु इदनेग स्वल्प फ्राई माडि स्वल्प पुदीन स्वल्प कोत्तंबरि सोप्पु स्वल्प फ्राई माडि ना इदन्न ग्रैंड माडबेकु हागे नीवु फुल आगि फ्राई माडबेकु अंत एनिल्ल स्वल्प फ्राई माडि साकु ओंदु स्वल्प शुंठि हाकि ओंदु वेळे शुंठि इल्ल अंतंद्रे ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ಲ ಅದನ್ನ ನೀವು ಹಾಕಬಹುದು ಇದನ್ನ ಈಗ ನೀವು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ನಾವು ಗ್ಯಾಸ್ ಮೇಲೆ ಇಟ್ಟಂತ ಮಿಶ್ರಣ ಸಹ ಕುದಿ ಬಂದಿದೆ ನಾವು ಇದಕ್ಕೆ ಈಗ 1.5 ಲೋಟದಷ್ಟು ಸೋನಮಸೂರಿ ಅಕ್ಕಿನ ಹಾಕಬೇಕು ಒಂದು ವೇಳೆ ನಿಮ್ಮತ್ರ ಬಾಸುಮತಿ ರೈಸ್ ಇದೆ ಅಂತಂದ್ರೆ ನೀವು ಬಾಸುಮತಿ ರೈಸ್ ಸಹ ಯೂಸ್ ಮಾಡಬಹುದು ಬಟ್ ನಾವಿಲ್ಲಿ ಸೋನಮಸೂರಿ ಅಕ್ಕಿನ ಯೂಸ್ ಮಾಡ್ತಿದ್ದೇವೆ ಇದನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾವು ಇದನ್ನ ಈಗ ಒಂದು ವಿಸಿಲ್ ಬರೋ ತನಕ ಬೇಯಿಸಬೇಕು ಕುಕ್ಕರ್ ವಿಸಿಲ್ ಬರೋ ತನಕ ನಾವು ಆಲ್ರೆಡಿ ಹುರಿದಿಟ್ಟಂತ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪುದೀನ ಎಲ್ಲ ಉಂಟಲ್ಲ ಅದನ್ನ ನಾವು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಬೇಕು ಈಗ ಅದು ಗ್ರೈಂಡ್ ಆಗಿದೆ ಇಷ್ಟು ನುಣ್ಣಗೆ ನೀವು ಗ್ರೈಂಡ್ ಮಾಡಿ ನಾವು ಈಗ ಬೇಯಿಸಿಟ್ಟಂತ ಮೊಟ್ಟೆನ ನಾವು ಸ್ವಲ್ಪ ಕಟ್ ಮಾಡಬೇಕು ಒಂದು ಮೊಟ್ಟೆನ 4-5 ಕಡೆ ನೀವು ಸ್ವಲ್ಪನೇ ಕಟ್ ಮಾಡಿ ಈಗ ಒಂದು ಪಾನಿಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ತುಪ್ಪ ಕಾದ ನಂತರ ನಾವೀಗ ಬೇಯಿಸಿ ಕಟ್ ಮಾಡಿ ಇಟ್ಟಂತ ಮೊಟ್ಟೆನ ಅದಕ್ಕೆ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ನಾವಲ್ಲಿ ಮೊಟ್ಟೆನ ಸ್ವಲ್ಪ ಕಟ್ ಮಾಡಿದ ಯಾಕಂತಂದ್ರೆ ನಾವಿಲ್ಲಿ ಫ್ರೈ ಮಾಡುವಾಗ ತುಪ್ಪ ಏನಂತದು ಒಳಗೆ ಹೋಗಿ ಸ್ವಲ್ಪ ಒಳಗಡೆನೂ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಮತ್ತು ನಾವು ಮಸಾಲೆ ಹಾಕುವಾಗ ಮಸಾಲೆ ಸ್ವಲ್ಪ ಅದು ಒಳಗಡೆ ಹೀರಿಕೊಳ್ಳುತ್ತೆ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಉಪ್ಪು ಹಾಕುವಾಗ ತುಂಬಾ ಜಾಗೃತೆಯಾಗಿರಿ ಯಾಕಂತಂದ್ರೆ ಉಪ್ಪು ಸಿಡಿಯುತ್ತೆ ಕಣ್ಣಿಗೆ ಏನಾದರೂ ಬಿಳಬಹುದು ಸ್ವಲ್ಪ ಕೇರ್ಫುಲ್ ಆಗಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿನ ಅದರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಫ್ರೈ ಆಗಿದೆ ನಾವು ಇದನ್ನ ತೆಗೆದು ಸೈಡ್ ಗೆ ಇಡುವ ನಾವೀಗ ಅದೇ ಪಾನಿಗೆ ಒಂದು 4 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿ ತುಂಬಾ ಸಣ್ಣದಾಗಿ ಕತ್ತರಿಸಿಟ್ಟಂತ ಈರುಳ್ಳಿನ ಇದಕ್ಕೆ ಹಾಕಿ ಬ್ರೌನ್ ಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕು ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾವು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟಂತ ಮಸಾಲನ್ನ ಹಾಕಬೇಕು ಈ ಮಿಶ್ರಣ ಚೆನ್ನಾಗಿ ಎಣ್ಣೆ ಬಿಡುವಷ್ಟು ನಾವು ಇದನ್ನ ಬೇಯಿಸಬೇಕು ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ನಾವಿಲ್ಲಿ ಸಣ್ಣ 3 ಟೊಮೆಟೋನ ಹಾಕಿ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ ಇದರಲ್ಲಿ ಖಾಲಿ ಟೊಮೆಟೋ ಮಾತ್ರ ಇರೋದು ಬೇರೆ ಯಾವುದೇ ಸಾಮಗ್ರಿ ಇಲ್ಲ ಗ್ರೈಂಡ್ ಮಾಡಿ ಇಟ್ಟಂತ ಟೊಮೆಟೋನ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಮಿಶ್ರಣ ಬೇಯ್ತಾ ಇರಲಿ ನಾವು ಇವಾಗ ಒಂದು ಜಾರಿಗೆ ಸ್ವಲ್ಪ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಬೇಕು ಮೊಸರು ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡಬೇಕು ಯಾಕಂತಂದ್ರೆ ಮೊಸರು ನಿಮಗೆ ಏನು ಗಟ್ಟಿ ಗಟ್ಟಿ ಗಂಟು ಗಂಟು ಇರುತ್ತಲ್ಲ ಅದೆಲ್ಲ ಗ್ರೈಂಡ್ ಆಗಿ ನಮಗೆ ಸ್ಮೂತ್ ಬರುತ್ತೆ ಈಗ ನಾವು ಗ್ಯಾಸ್ ಮೇಲೆ ಬೇಯಿತಿರುವಂತ ಮಿಶ್ರಣಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಿಮಗೆ ಕಾಣ್ತಿರಬಹುದು ಈ ರೀತಿ ನಮಗೆ ಎಣ್ಣೆ ಕಾಣಬೇಕು ನೋಡಿ ಬಬಲ್ಸ್ ಬರೋ ನಿಮಗೆ ಸತ್ತ ಕಾಣ್ತಿರಬಹುದು ನೀವು ಎಣ್ಣೆಯ ಅಂಶ ಕಾಣ್ತಂಟು ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಂತ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವೇಳೆ ಉಪ್ಪು ಏನಂದ್ರೆ ಕಮ್ಮಿ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು ಈಗ ಈ ಮಿಶ್ರಣ ಬೆಂದಿದೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಂತ ಮೊಟ್ಟೆನ ಹಾಕಿ
ಮೊಟ್ಟೆ ಮೇಲೆಲ್ಲ ಈ ಮಸಾಲಾನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವು ಕಟ್ ಮಾಡಿರೋದ್ರಿಂದ ಮಸಾಲಾನ ಹಾಗೆ ಒಳಗಡೆಲ್ಲ ಸ್ವಲ್ಪ ಸೇರ್ಲಿ ನಾವೀಗ ಅನ್ನ ಬೇಯಿಸಿದಂತ ಕುಕ್ಕರಿಗೆ 1 ಟೀಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದರ ತುಪ್ಪದ ಮೇಲೆ ನಾವು ಬೇಯಿಸಿಟ್ಟಂತ ಅರ್ಧಷ್ಟು ರೈಸ್ ನ ನೀವು ಅದಕ್ಕೆ ಹಾಕಿ ಅನ್ನದ ಮೇಲೆ ನಾವು ಬೇಯಿಸಿಟ್ಟಂತ ಮೊಟ್ಟೆ ಮಸಾಲಾವನ್ನ ಇದರ ಮೇಲೆ ಹಾಕಬೇಕು ನಾವಿಲ್ಲಿ ಎರಡೇ ಮೊಟ್ಟೆ ಹಾಕ್ತಿದ್ದೀವಿ ಯಾಕಂತ ನಾವು ಇಲ್ಲಿ ಎರಡು ಲೇಯರ್ ಕ್ರಿಯೇಟ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ನಾವಿಲ್ಲಿ ಎರಡು ಮೊಟ್ಟೆ ಹಾಕಿದ್ದೀವಿ ಉಳಿದದನ್ನ ಇನ್ನೊಂದು ಲೇಯರ್ ಮೇಲೆ ಹಾಕ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವಿಲ್ಲಿ ಫ್ರೈ ಮಾಡಿಟ್ಟಂತ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀವಿ ಇದು ನಾವು ಆಗಾಗಲೇ ಫ್ರೈ ಮಾಡುವಾಗಲೇ ಸ್ವಲ್ಪ ಈರುಳ್ಳಿ ತೆಗೆದಿಟ್ಟಿದ್ದೀವಿ ಅದನ್ನ ನಾವಿಲ್ಲಿ ಮೇಲೆ ಹಾಕ್ತಿದ್ದೀವಿ ಇದು ಆಪ್ಷನಲ್ ನಿಮಗೆ ಬೇಡ ಅಂತ ಅನ್ಸಿದ್ರೆ ಬೇಡ ಪರವಾಗಿಲ್ಲ ಇದರ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಇದರ ಮೇಲೆ ಉಳಿದಿರುವಂತ ರೈಸ್ ನ ನಾವು ಹಾಕ್ತಿದ್ದೇವೆ ನಂತರ ಉಳಿದಿರುವಂತ ಮೊಟ್ಟೆ ಮಸಾಲಾವನ್ನು ಹಾಕ್ತಿದ್ದೇವೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಫ್ರೈ ಮಾಡಿಟ್ಟಂತ ಈರುಳ್ಳಿ ಅದರ ಮೇಲೆ ನಾವು 1 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಿದ್ದೇವೆ ಇಷ್ಟು ಮಾಡಿದ್ರೆ ಮನೆಯಲ್ಲಿ ಹೆಲ್ದಿ ಆದಂತ ರುಚಿಯಾದಂತ ಎಗ್ ಬಿರಿಯಾನಿ ರೆಡಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮರಿಬೇಡಿ ಟ್ರೈ ಮಾಡಿದ್ನ ನಿಮಗೆ ಹೇಗೆ ಬಂದಿದೆ ಅನ್ನೋದನ್ನ ನಮಗೆ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ತುಂಬಾ ಈಜಿಯಾಗಿ ಮನೆಯಲ್ಲಿ ಮಾಡುವಂತ ಎಗ್ ಬಿರಿಯಾನಿ ರೆಸಿಪಿ ನಾವು ಹೋಟೆಲ್ ಹೋಗಿ ಏನಾದರೂ ಎಗ್ ಬಿರಿಯಾನಿ ತಿಂತೀವಿ ಅಂತಂದ್ರೆ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರೆ ನಮಗೆ ಹೆಲ್ತಿಗೆ ಒಳ್ಳೆಯದಲ್ಲ ನಾವು ಹೆಲ್ದಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡುವಂಥ ರೆಸಿಪಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀವಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ